ನಾನು ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ರೇಡಿಯೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ವಿಶೇಷವಾಗಿ ಭಾರತ, ಅಮೇರಿಕಾ, ಗಲ್ಫ್ ಮುಂತಾದ ರಾಷ್ಟ್ರಗಳಲ್ಲಿ ಮನೆ ಮಾತಾಗಿರುವಂಥ ಒಂದು ಚಾನೆಲ್. ನಾವು ಕನ್ನಡವನ್ನು ಮರಿಬಾರ್ದು, ಕನ್ನಡವನ್ನು ಉಳಿಸಿ ಬೆಳೆಸಬೇಕು, ಕನ್ನಡ ಉಸಿರಾಗಿರಬೇಕು ಅಂತ ಆದರೆ ಕನ್ನಡವನ್ನು ಕೇಳ್ತಾ ಇರಬೇಕು, ಕನ್ನಡದಲ್ಲೇ ಮಾತನಾಡ್ತಾ ಇರಬೇಕು, ಕನ್ನಡದಲ್ಲಿ ಸುವಿಚಾರಗಳನ್ನು ಕೇಳ್ತಾ ಇರಬೇಕು. ನನಗೆ ಬಹಳ ಸಂತೋಷ ಅಂತಂದರೆ ನಮ್ಮ ರೇಡಿಯೋದವರು ಹೆಗಡೆಯವರ ಸಂದೇಶವನ್ನು, ಅವರ ಕೆಲವು ಸುಭಾಷಿತಗಳನ್ನು ಎರಡು ಬಾರಿ ಹಾಕ್ತೇವೆ ಅಂತ ನನ್ನ ಹತ್ರ ಒಪ್ಪಿಗೆ ಕೇಳಿದ್ದಾರೆ. ನಾನು ತುಂಬ ಸಂತೋಷದಿಂದ ಇದಕ್ಕೆ ಒಪ್ಕೊಂಡಿದ್ದೀನಿ. ನಾನು ಎಲ್ಲ ಕೇಳಿದ್ರೆ, ನೀವು ದಿನ ಮಂಜುನಾಥ ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ಇರ್ತೀರಿ, ಆದರೆ ಅನುಕೂಲ ಆದಾಗ ಈ ಸುವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ. ಇದರಲ್ಲಿ ಬಹಳ ಒಳ್ಳೆಯ ಸಂದೇಶಗಳಿದ್ದಾವೆ. ಕಥೆಗಳ ಮೂಲಕ ಸಂದೇಶ ಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯದಾಗೆ ಮರೆಯಲಾರದ ಕಥೆ ವಿಷಯಗಳಾಗುತ್ತವೆ. ನಮ್ಮ ರೇಡಿಯೋದ ಕೇಳುಗರಿಗೆ ಇವತ್ತಿನ ನನ್ನ ಚಿನ್ನುಡಿಯನ್ನು ಅವರ ಸ್ವರದಲ್ಲಿ ನಿಮಗೆ ಹೇಳ್ತಾರೆ, ಆದರೆ ಬರವಣಿಗೆ ನನ್ನದು, ಭಾವ ನನ್ನದು, ಕಲ್ಪನೆ ನನ್ನದು. ಈ ನನ್ನ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ಬದುಕಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಉತ್ತರವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಶುಭವಾಗಲಿ. ಇಂದಿನ ಚನ್ನುಡಿ: ಸಂಕಟ ಬಂದರೆ ಅಂಜಬೇಡಿ. ಮಾನವನ ಬದುಕಿನಲ್ಲಿ ಅನೇಕ ತರಹದ ಸಂದರ್ಭಗಳು ಒದಗಿ ಬರುತ್ತವೆ. ಕೆಲವೊಮ್ಮೆ ಅನಿರೀಕ್ಷಿತವಾದ ಸಂಕಟಗಳು ಬರಬಹುದು. ವ್ಯಾಪಾರದಲ್ಲಿ ನಷ್ಟ ಉಂಟಾಗುವುದು, ಕೃಷಿಯಲ್ಲಿ ನಿರೀಕ್ಷಿತ ಫಸಲು ದೊರೆಯದಿರುವುದು, ಬಂಧು ಬಳಗದವರು ಅಗಲುವುದು, ಆಪ್ತರೆನಿಸಿದವರಿಂದಲೇ ನಂಬಿಕೆ ದ್ರೋಹ ಉಂಟಾಗುವುದು, ಯಾರಿಗೋ ಸಾಲವಾಗಿ ಕೊಟ್ಟ ಹಣ ಸಕಾಲಕ್ಕೆ ಹಿಂದಿರುಗದಿರುವುದು ಇತ್ಯಾದಿಯಾಗಿ ಅನೇಕ ತೊಂದರೆಗಳುಂಟಾಗಬಹುದು. ಇಂಥ ಪ್ರಸಂಗಗಳಲ್ಲಿ ಜನರು ನಿರಾಶರಾಗುವುದುಂಟು. ಎಷ್ಟೊಂದು ನಿರಾಶೆ ಎಂದರೆ ಈ ಜೀವನವೇ ವ್ಯರ್ಥವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವವರೂ ಇದ್ದಾರೆ. ಬ್ಯಾಂಕಿನಲ್ಲಿ ಸಾಲ ಮಾಡಿ ಟ್ರ್ಯಾಕ್ಟರ್ ತೆಗೆದುಕೊಂಡ ರೈತ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಶರಣಾಗುವುದುಂಟು. ಪರೀಕ್ಷೆಗಳಲ್ಲಿ ನಿರೀಕ್ಷಿಸಿದಷ್ಟು ಅಂಕಗಳು ದೊರೆಯಲಿಲ್ಲವೆಂಬ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಳುವುದುಂಟು. ಆದರೆ ತುಸು ಶಾಂತಚಿತ್ತರಾಗಿ ವಿವೇಕದಿಂದ ಯೋಚನೆ ಮಾಡಿದಲ್ಲಿ ಎಲ್ಲಾ ಸಂಕಟಗಳನ್ನು ದೂರ ಮಾಡಲು ಸಾಧ್ಯ ಎಂಬುದಕ್ಕೆ ದೇಶಭಕ್ತರಾದ ಬಾಲಗಂಗಾಧರ ತಿಲಕರ ಬದುಕಿನಲ್ಲಿ ಒಂದು ನಿದರ್ಶನ ದೊರೆಯುತ್ತದೆ. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ನಡೆಸಿದ್ದ ತಿಲಕರನ್ನು ಬಂಧಿಸಿದ ಸರ್ಕಾರವು ಅವರನ್ನು ದೂರದ ಬರ್ಮಾದ ಜೈಲಿನಲ್ಲಿರಿಸಿತ್ತು. ಕಗ್ಗತ್ತಲ ಸೆರೆವಾಸದಲ್ಲಿ ಬಂಧು ಬಳಗ, ಮಿತ್ರ ಪರಿವಾರದವರೆಲ್ಲರಿಂದ ದೂರವಾಗಿ ಏಕಾಂತದಲ್ಲಿ ಬದುಕು ಸವೆಸಬೇಕಾಗಿ ಬಂದಾಗ ಅವರು ಅತ್ಯಂತ ನಿರಾಶರಾದರು. ಎಷ್ಟೊಂದು ನಿರಾಶೆ ಎಂದರೆ ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳೋಣವೆನಿಸಿತ್ತು. ಆದರೆ ಒಂದು ದಿನ ಜೈಲಿನ ಕೊಠಡಿಯಲ್ಲಿ ಒಂದು ದೃಶ್ಯವನ್ನು ಕಂಡರು. ಇರುವೆಗಳ ಒಂದು ಗುಂಪು ಸಾಲ ಆಗಿ ಹೋಗುತ್ತಿತ್ತು. ಅದನ್ನು ಕುತೂಹಲದಿಂದ ಕಂಡ ಅವರು ಅವುಗಳ ದಾರಿಯಲ್ಲಿ ಒಂದು ಸಣ್ಣ ಪೆನ್ಸಿಲ್ನ್ನಿರಿಸಿದರು. ಇರುವೆಗಳು ಯಕಶ್ಚಿತ್ ದುರ್ಬಲ ಜೀವಿಗಳು, ಆದರೆ ಈ ಪೆನ್ಸಿಲ್ಲಿಗೆ ಅಂಜಲಿಲ್ಲ, ದಾರಿಯನ್ನೂ ಬದಲಿಸಲಿಲ್ಲ. ಕೆಲವು ಇರುವೆಗಳು ಪೆನ್ಸಿಲ್ ನಡಿಯಿಂದ ತೂರಿ ಸಾಗಿದವು, ಇನ್ನೂ ಕೆಲವು ಪೆನ್ಸಿಲ್ಲಿನ ಮೇಲಕ್ಕೇರಿ ಸಾಗಿದವು. ಅಂತೂ ಯಶಸ್ವಿಯಾಗಿ ತಾವು ಹೋಗಿ ಸೇರಬೇಕಾದ ಗುರಿಯನ್ನು ಅವು ತಲುಪಿದಾಗ ತಿಲಕರ ಜ್ಞಾನ ಚಕ್ಷುಗಳು ತೆರೆದುಕೊಂಡವು. ನಾನೇಕೆ ಈ ಬ್ರಿಟಿಷ್ ಸರ್ಕಾರಕ್ಕೆ ಅಂಜಬೇಕು? ಇಷ್ಟು ಸಣ್ಣ ಇರುವೆಗಳೇ ಧೈರ್ಯದಿಂದ ವಿಪತ್ತನ್ನು ಎದುರಿಸಿ ಮುನ್ನಡೆಯುವಲ್ಲಿ ಯಶಸ್ವಿಯಾದರೆ ನಾನೇಕೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಧೈರ್ಯ ತಳೆದ ಅವರು ತಮ್ಮ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದರು. ಮಾನವನಲ್ಲಿ ಅದ್ಭುತವಾದ ಧೈರ್ಯ, ಶಕ್ತಿ, ಸಾಹಸ, ಚೈತನ್ಯಗಳಿದ್ದು ಇವುಗಳ ಸದ್ಬಳಕೆ ಮಾಡಲು ನಿರ್ಧರಿಸಿದರೆ ಯಾವುದೇ ಸಂಕಟಕ್ಕೂ ಅಂಜಬೇಕಾಗಿಲ್ಲ. ಕತ್ತಲೆಯ ಬಳಿಕ ಬೆಳಕು, ದುಃಖದ ಬಳಿಕ ಸುಖ, ಬಿಸಿಗಾಳಿಯ ಬಳಿಕ ತಂಗಾಳಿ ಖಂಡಿತವಾಗಿ ಬರಲಿಕ್ಕಿದೆ. ದೇವರನ್ನು ನಂಬಿ ಆತ್ಮಸ್ಥೈರ್ಯದಿಂದ ಮುಂದಕ್ಕೆ ಸಾಗಿದರೆ ವಿಪತ್ತೆಂಬ ಪರ್ವತವೇ ಕರಗಿ ನೀರಾಗುವುದರಲ್ಲಿ ಸಂದೇಹವಿಲ್ಲ.